samaprabha nirvignam kuru me deva sarvakaryeshu. ನಾವು ಮಾಡ್ತಾ ಇದ್ದೇವೆ, ಮಾಡುವಂತಹ ಇವತ್ತಿನಿಂದ ನಾಲ್ಕು ತನಕ ಆಗುವಂತಹ ಕೆಲಸವನ್ನು ಧಾರ್ಮಿಕ ಆಗಲಿ ಸಾಂಸ್ಕೃತಿಕ ಆಗಲಿ ಕಾರ್ಯಕ್ರಮ ಎಲ್ಲ ನಿರ್ವಿಘ್ನದಿಂದ ಒಳ್ಳೆಯ ರೀತಿಯಲ್ಲಿ ಆಗುವಾಗೆ ಸಮಸ್ತ ಭಕ್ತರಿಗೆ ಇಷ್ಟಾರ್ಥವನ್ನು ಆ ಪರಮಾತ್ಮ ಅನುಗ್ರಹ ಮಾಡುವಾಗೆ, ಹಾಗೆ ಗುರುಗಳಿಗೆ ಕೂಡ ಜ್ಞಾನಭಕ್ತಿ ವೈರಾಗ್ಯ ಇಷ್ಟಾರ್ಥವನ್ನು ಆ ಪರಮಾತ್ಮ ಸಂಪೂರ್ಣವಾಗಿ ಅನುಗ್ರಹ ಮಾಡಿಕೊಟ್ಟು ಶ್ರೀಕೃಷ್ಣ ಇರುವಂತಹ ಒಳ್ಳೆಯ ಯಾವುದೇ ಒಂದು ಉಡುಪಿಯ ಕೆಲಸವಾಗುವ ರೀತಿಯಲ್ಲಿ ಇವತ್ತಿನಿಂದ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಿಟ್ಲಿ ನಿಲೋತ್ಸವ ತನಕ ಆಗುವಂತಹ ಯಾವ ವಿಧದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾಣದೇವರು ಒಳ್ಳೆಯ ರೀತಿಯಲ್ಲಿ ನಿರ್ವಿಘ್ನದಿಂದ ನಡೆಸಿಕೊಟ್ಟು ಆಗುವಂತಹ ಸಮಸ್ತ ಕಾರ್ಯಕ್ರಮವನ್ನು ಒಳ್ಳೆಯ ಆಗುವಾಗೆ ಆ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಸಮಸ್ತ
ಜೊತೆಗೆ ಶ್ರೀಗಂಗೆ ಬಂದಂತೆ ಮುಚುಕುಂದಗೆ ಶ್ರೀ ಮುಕುಂದ ಬಂದಂತೆ ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ ನಮ್ಮ ಉತ್ಸಾಹದ ನವೋತ್ಸವವಾಗಿ ಮೂಡಿ ಬರಬೇಕು ಎನ್ನುವ ಪೂಜ್ಯ ಪರ್ಯಾಶ್ರೀಗಳ ಸಂಕಲ್ಪದಂತೆ ಆ ಕಾರ್ಯಕ್ರಮ ರೂಪಿಸಲ್ಪಟ್ಟು ಈಗ ಉದ್ಘಾಟನೆಗೊಳ್ಳುತ್ತಾ ಇದೆ. ಆಸ್ತಿಕ ಬಂಧುಗಳೇ, ತಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಶ್ರೀಮಠದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇರುವವರು ಶ್ರೀ ಪರಮ ಪೂಜ್ಯ ಲಕ್ಷ್ಮೀವರ ತೀರ್ಥ ಶ್ರೀಪಾದರು, ಶಿರೂರು ಮಠಾಧೀಶರು, ಉಡುಪಿಯವರೇ ಆಗಿದ್ದು ಬಹಳ ಉತ್ಸಾಹದಿಂದ ಆಧುನಿಕ ಚಿಂತನೆಗಳಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದಿನ ಪರ್ಯಾಯವನ್ನು ನಡೆಸುವರಾಗಿರುವ ಶ್ರೀ ಶ್ರೀ ಶಿರೂರು ಮಠಾಧೀಶರಿಗೆ, ಎಲ್ಲ ಆಸ್ತಿಕ ಬಂಧುಗಳ ಪರ್ಯಾಯ ಸೇರಿರುವಂತಹ ಎಲ್ಲ ಸಭಿಕರ ಪರವಾಗಿ, ಹಾಗೆಯೇ ಸಂಘಟಕರ ಪರವಾಗಿ ಅಭಿವಾದನೆ ಪೂರ್ವಕ ಸ್ವಾಗತಿಸ್ತಾ ಇದ್ದೀನಿ. ಅವರಿಗೆ ಶ್ರೀಮಠದ ಪರವಾಗಿ ಮತ್ತು ಸೇರಿರುವಂತಹ ಎಲ್ಲ ಆಸ್ತಿಕ ಬಂಧುಗಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಈ ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಡಬೇಕು ಎಂದು ಕೇಳಿಕೊಳ್ಳುತ್ತಾ ಹೋಗುತ್ತಿದ್ದೇನೆ. ಮಾದಂಗಳವರನ್ನ ಮಾಲಾರ್ಪಣೆಯೊಂದಿಗೆ ಸ್ವಾಗತಿಸುವರಿದ್ದಾರೆ. ತಾನು ಪೂಜ್ಯ ಶ್ರೀಪಾದರನ್ನ ಹರಿದಾಸ ಉಪಾಧ್ಯಾಯರು. ಈ ದೃಷ್ಟಿಯಲ್ಲಿ ಈ ಶ್ರೀಕೃಷ್ಣ ನವೋತ್ಸವ ಕಾರ್ಯಕ್ರಮವನ್ನು ನಮ್ಮ ಮಠದ ಕೃಷ್ಣ ಮಠದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಶ್ರೀಕೃಷ್ಣನ ಉಪಾಸನೆ ಕಲಿಯುಗದ ಎಲ್ಲ ಭಕ್ತರಿಗೂ ಕೂಡ ಅತ್ಯಂತ ಅವಶ್ಯಕವಾದದ್ದು. ಭಗವಂತ ಅನೇಕ ರೂಪಗಳಿಂದ ಭಕ್ತರ ಮುಂದೆ ಕಾಣಿಸಿಕೊಡುತ್ತಾನೆ. ಒಂದೊಂದು ಅವತಾರಗಳಲ್ಲಿ ಒಂದೊಂದು ಉದ್ದೇಶವನ್ನು ಇಟ್ಟುಕೊಂಡು ಭಗವಂತ ಕಾಣಿಸಿಕೊಡ್ತಾನೆ. ಕೆಲವೊಮ್ಮೆ ಒಬ್ಬ ಭಕ್ತನನ್ನು ಅನುಗ್ರಹಿಸುವುದಕ್ಕೋಸ್ಕರನೂ ಕೂಡ ಭಗವಂತ ಅವತರಿಸುವುದುಂಟು. ನರಸಿಂಹ ಅವತಾರ ಒಬ್ಬ ಪ್ರಹ್ಲಾದನನ್ನು ಅನುಗ್ರಹಿಸುವುದಕ್ಕೋಸ್ಕರ ಭಗವಂತ ಸ್ವೀಕಾರ ಮಾಡಿದ. ಹೀಗೆ ಒಂದೊಂದು ಭಕ್ತರನ್ನು ಅನುಗ್ರಹಿಸುವುದಕ್ಕೋಸ್ಕರನೂ ಭಗವಂತ ಅವತಾರ ಸ್ವೀಕಾರ ಮಾಡಿದರೆ, ಇಡೀ ಸಮಸ್ತ ಭಕ್ತ ಸಮೂಹಕ್ಕೆ ಅನುಗ್ರಹ ಮಾಡುವುದಕ್ಕೋಸ್ಕರ ಶ್ರೀರಾಮಕೃಷ್ಣ ಅವತಾರವನ್ನು ಮಾಡ್ತಾರೆ. ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಒಬ್ಬ ಭಕ್ತನನ್ನು ಮಾತ್ರ ಉದ್ಧಾರ ಮಾಡೋದು ಉದ್ದೇಶವಲ್ಲ, ಇಡೀ ಲೋಕಕ್ಕೆ ಶಿಕ್ಷಣವನ್ನು ನೀಡಿ ಇಡೀ ಭಕ್ತ ಕೋಟಿಯನ್ನು ಅನುಗ್ರಹಿಸುವುದು ಭಗವಂತನ ಉದ್ದೇಶವಾಗಿದೆ. ಅದರಲ್ಲೂ ಕೂಡ ಕೃಷ್ಣಾವತಾರದ ಮುಖ್ಯ ಉದ್ದೇಶ ಕಲಿಯುಗದ